ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ವಿವಾಹ ವಿಳಂಬದ ಸಮಸ್ಯೆ. ಸಾಕಷ್ಟು ಜನರಿಗೆ ಕಂಕಣ ಭಾಗ್ಯ ಅನ್ನೋದು ಕೂಡಿ ಬರ್ತಾನೆ ಇರೋದಿಲ್ಲ, ಸಮಸ್ಯೆಗಳ ಮೇಲೆ ಸಮಸ್ಯೆಗಳು ಉಂಟಾಗ್ತಾನೆ ಇರುತ್ತೆ. ಜಾತಕದಲ್ಲಿ ನಾವು ಯಾವ ರೀತಿ ತಿಳ್ಕೊಳ್ಬೇಕು ಅಥವಾ ಹುಟ್ಟಿದ ದಿನಾಂಕ ಸಮಯ ಗೊತ್ತಿಲ್ಲ ಅಂದ್ರೆ ಈ ಸಮಸ್ಯೆ ಯಾಕಾಗಿ ಉಂಟಾಗ್ತಾ ಇದೆ ಅಂತ ಹೇಗೆ ತಿಳ್ಕೊಳ್ಳೋದು ಜ್ಯೋತಿಷ್ಯದ ಪ್ರಕಾರ, ಹಾಗೇನೆ ಪರಿಹಾರವನ್ನ ಯಾವ ರೀತಿ ಮಾಡ್ಕೊಳ್ಬೇಕು ಇದೆಲ್ಲವನ್ನ ತಿಳಿಸ್ಕೊಡೋದಕ್ಕೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಭಾರತೀಯ ಸಂಪ್ರದಾಯ ಟ್ರಸ್ಟ್ನ ಸಂಸ್ಥಾಪಕರು ಪ್ರತ್ಯಂಗಿರ ದೇವಿಯ ಆರಾಧಕರಾದ ಡಾಕ್ಟರ್ ಮಹರ್ಷಿ ಗುರುಜಿಯವರು. ಬನ್ನಿ ಕಾರ್ಯಕ್ರಮಕ್ಕೆ ಅವರನ್ನ ಸ್ವಾಗತ ಮಾಡೋಣ. ಗುರುಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ಗುರುಜಿ, ಆಕಾಶಾತ್ ಪತಿತಂ ತೋಯಂ ಮಿತಾಗಚ್ಚತಿ ಸಾಗರಂ ಸರ್ವ ದೇವ ನಮಸ್ಕಾರಂ ಕೇಶವಂ ಪ್ರತಿಗಚ್ಚತೆ ಹರೇ ಶ್ರೀನಿವಾಸ. ಎಲ್ಲರಿಗೂ ಸಹ ನಮಸ್ಕಾರಗಳು. ಗುರುಜಿ, ವಿವಾಹ ವಿಳಂಬದ ಸಮಸ್ಯೆಗಳು ಉಂಟಾಗೋದಕ್ಕೆ ಕಾರಣಗಳು ಏನು, ದೋಷ ಇದ್ರೆ ಜಾತಕದಲ್ಲಿ ಉಂಟಾಗುತ್ತಾ ಅಥವಾ ಏನ್ ಪ್ರಾಬ್ಲಮ್ ಇರ್ಬೋದು, ಯಾವ್ದಾದ್ರೂ ಗ್ರಹ ತುಂಬಾ ಮುಖ್ಯ ಆಗುತ್ತಾ ವಿವಾಹಕ್ಕೆ ಹೇಗೆ? ಹೌದು, ಯಾಕಂತ ಹೇಳಿದ್ರೆ ಇವತ್ತು ಜಾತಕವನ್ನು ಪರಿಶೀಲನೆ ಮಾಡಿದಾಗ ಕೆಲವು ಸಾಮಾನ್ಯವಾಗಿ ಕೆಲವು ದೋಷಗಳು ಇರುತ್ತೆ, ಆ ದೋಷಗಳಿಗೆ ಸಂಬಂಧಪಟ್ಟಂಥ ಪರಿಹಾರಗಳನ್ನು ಮಾಡ್ಕೊಂಡ ನಂತರ ಒಂದು ಒಳ್ಳೆ ಕಡೆ ಸಂಬಂಧ ಸಿಗುತ್ತೆ, ಅನುಕೂಲನೂ ಬೇಗನೆ ಆಗುವಂಥ ಸಾಧ್ಯತೆ ಇರುತ್ತೆ. ಆದರೆ ಕೆಲವು ಯಾವುದೇ ದೋಷ ಇಲ್ಲದಿದ್ದರೂ ಆದರೂ ಅವರು ಪರಿಹಾರಗಳನ್ನು ಮಾಡಿಕೊಂಡ್ರೇನು ವಿವಾಹಕ್ಕೆ ಸಂಬಂಧಪಟ್ಟಂಥದ್ದು ಸಮಸ್ಯೆಗಳಲ್ಲೇ ಅನುಭವಿಸ್ತಾ ಇರ್ತಾರೆ. ಸೊ ಇದರಲ್ಲಿ ಕೆಲವು ಗ್ರಹಗಳು ಪ್ರಮುಖ ಕಾರಣ ಆಗುವಂಥದ್ದು ಇರುತ್ತೆ. ನೋಡಿ, ಜಾತಕದಲ್ಲಿ ಏನಾದರೂ ಶುಕ್ರ ಗ್ರಹ ಜಾತಕದಲ್ಲಿ ಕೆಟ್ಟಿದ್ದರೆ, ಸಾಮಾನ್ಯವಾಗಿ ಅಂದರೆ ಕೆಟ್ಟಿದೆ ಅಂತ ಹೇಳಿದ್ರೆ ಕೆಲವು ದುಸ್ಥಾನದಲ್ಲಿರುವಂಥದ್ದು, ಅಂದರೆ ಫಲವನ್ನು ಕೊಡದಿರ ಬಲಹೀನನಾಗಿದ್ದಂಥ ಸಂದರ್ಭದಲ್ಲಿ ಆ ಸಪ್ತಮ ಸ್ಥಾನದಲ್ಲೋ ಅಥವಾ ಏನಾದರೂ ಈ ಲಗ್ನದಲ್ಲಿ ಏನಾದರೂ ಇತ್ತು ಅಂತ ಹೇಳಿದ್ರೆ ಸಾಮಾನ್ಯವಾಗಿ ಮದುವೆ ವಿಚಾರದಲ್ಲಿ ಬಹಳ ಸಫರ್ ಬೀಳಬೇಕಾಗುತ್ತೆ. ಇವತ್ತು ಎಷ್ಟೋ ಜನ ಮದುವೆ ವಿಚಾರಕ್ಕೆ ಎಷ್ಟು ತಲೆ ಕೆಡಿಸ್ಕೊಂಡಿದ್ದಾರೆ ಅಂತ ಹೇಳಿದ್ರು, ಇನ್ನು ಮದುವೆನೇ ಇಲ್ವೇನೋ ಅನ್ನುವಂಥ ಮನಸ್ಥಿತಿಗೆ ಹೋಗಿರ್ತಾರೆ. ಈಗ 30, 35, 40 ದಾಟಿರುವಂಥವ್ರು ಇವತ್ತಿನ ಮಟ್ಟಿಗೆ ನಾವು ನೋಡ್ತಾ ಇದ್ವಿ, ಮದುವೆ ವಿಚಾರದಲ್ಲಿ ಹುಡುಕ್ತಾನೆ ಇದ್ದಾರೆ, ಯಾವುದೂ ಸರಿಯಾದಂತಹ ಸಂಬಂಧಗಳು ಸಿಗ್ತಾ ಇಲ್ಲ, ಆ ರೀತಿ ಸಮಸ್ಯೆಗಳು ಬರ್ತಾ ಇರುತ್ತೆ. ಇದಕ್ಕೆ ಪ್ರಮುಖವಾಗಿ ವಿವಾಹ ಕಾರಕರು ಹೇಗೆ ಫಲವನ್ನು ಕೊಡುತ್ತೋ, ಕೆಲವೊಂದು ಒಳ್ಳೆಯದನ್ನು ಮಾಡುತ್ತೆ ಅಥವಾ ಅದು ಬಲಹೀನನಾಗಿ ದುಸ್ಥಾನ ಅಥವಾ ನೀಚಸ್ಥಾನ ಅಥವಾ ಪಾಪಗ್ರಹಗಳ ಜೊತೆ ಯುತಿಯಾಗಿದ್ದಾಗ ಸಮಸ್ಯೆಗಳನ್ನು ಏನು ಕೊಡುತ್ತೋ ಅದೇ ರೀತಿ ಸಹ ಶುಕ್ರ ಪ್ರಮುಖ ಪಾತ್ರವನ್ನು ವಹಿಸುತ್ತೆ. ನೀವೆಲ್ಲ ಗಮನಿಸಬಹುದು, ಇವತ್ತು ಯಾರಿಗಾದರೂ ಜಾತಕವನ್ನು ಪರಿಶೀಲನೆ ಮಾಡಿದಾಗ ಹೆಣ್ಣು ಮಕ್ಕಳ ವಿಚಾರದಲ್ಲಿ ಮದುವೆ ನೋಡುವಂಥ ಸಂದರ್ಭದಲ್ಲಿ ಕುಜನ್ ನೋಡ್ತೀವಿ, ಏ ನೋಡಪ್ಪ ಈ ಕುಜದೋಷ ಇದೆಯೇನೋ ಅಥವಾ ಏನಾದರೂ ಸಮಸ್ಯೆ ಇದೆಯೇನೋ ಅಂತ. ಯಾಕೆ ಅಷ್ಟು ಪ್ರಮುಖವಾಗಿ ಆ ಹೆಣ್ಣು ಮಗುವಿನ ಜಾತಕದಲ್ಲಿ ಕುಜನ್ನ ಪ್ರಮುಖವಾಗಿ ಗಮನಿಸೋದು ಅನ್ನುವಂಥದ್ದು ಒಂದು ಕೆಲವರಿಗೆ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇರ್ತಾರೆ. ಯಾಕಂದರೆ ಆತ ಕಳತ್ರಕಾರಕನಾಗಿರ್ತಾನೆ, ಆತ ವಿವಾಹಕ್ಕೆ ಭಾಳ ತೊಂದರೆಗಳನ್ನು ಕೊಡುವಂಥದ್ದು ಇರುತ್ತೆ, ಮದುವೆ ನಂತರ ಜೀವನನು ಸಮಸ್ಯೆಗಳು ಬರಬಹುದು ಅನ್ನುವಂಥ ಕಾರಣಕ್ಕೆ ಹೆಚ್ಚು ಗಮನವನ್ನು ಕೊಡ್ತೀವಿ. ಕುಜ ಅಥವಾ ಕುಜನ್ ಜೊತೆ ಏನಾದರೂ ಕಾಂಬಿನೇಷನ್ಸ್ ಇರುವಂಥದ್ದು ಏನಾದರೂ ಇದೆಯಾ ಅಂತ. ಅದೇ ರೀತಿ ಈ ಶುಕ್ರನು ಅದಕ್ಕೆ ಎರಡರಷ್ಟು ಫಲವನ್ನು ಎರಡರಷ್ಟು ಸಮಸ್ಯೆಗಳನ್ನು ಕೊಡುವಂಥದ್ದಾಗಿರುತ್ತೆ. ಇವತ್ತು ಎಷ್ಟೋ ಜನಕ್ಕೆ ಈ ಕುಜ ಮತ್ತು ಅದರ ಜೊತೆಗೆ ಶುಕ್ರನ ಕಾಂಬಿನೇಷನ್ಸ್ ನಾವು ನೋಡ್ತೀವಿ, ಅಥವಾ ಶುಕ್ರ ರಾಹು ಕಾಂಬಿನೇಷನ್ಸ್ ನಾವು ನೋಡ್ತೀವಿ, ಅಥವಾ ರಾಹು ಬುಧನ್ ಕಾಂಬಿನೇಷನ್ಸ್ ನಾವು ನೋಡ್ತೀವಿ, ಅಥವಾ ಈ ಶುಕ್ರ ಚಂದ್ರನ ಕಾಂಬಿನೇಷನ್ಸ್ ನೋಡ್ತೀವಿ. ಇವೆಲ್ಲ ವೈವಾಹಿಕ ಜೀವನಕ್ಕೆ ಸಮಸ್ಯೆನೇ ಹೊರತು ಯಾವುದು ಒಳ್ಳೇದಾಗುವಂಥದ್ದು ಇರೋದಿಲ್ಲ. ಓಕೆ ಗುರುಜಿ, ಮತ್ತಷ್ಟು ಮಾತನಾಡೋಣ. ಒಬ್ರು ಕಾಲರ್ ಕೂಡ ರೆಡಿ ಇದ್ದಾರೆ ನೋಡೋಣ. ಚಿಕ್ಕಬಳ್ಳಾಪುರದಿಂದ ಕರೆ ಮಾಡಿದರೆ ಉಮಾ, ನಮಸ್ತೆ ಅಮ್ಮ. ನಮಸ್ಕಾರ ಮೇಡಮ್. ಯಾರ ಬಗ್ಗೆ ಕೇಳಬೇಕು? ಯಜಮಾನರ ಬಗ್ಗೆ ಕೇಳಬೇಕು. ಓಕೆ, ಅವ್ರ ಹೆಸರು ಮತ್ತೆ ಹುಟ್ಟಿದ ದಿನಾಂಕ ಸಮಯ ತಿಳಿಸಿ. 28/10 ಬೆಳಗ್ಗೆ 11:30. ಓಕೆ, ಗುರುಜಿ ಅವರಿದ್ದಾರೆ ಅಮ್ಮ, ಮಾತನಾಡಿ, ಪ್ರಶ್ನೆ ಏನಿದೆ ಕೇಳಿ. ನಮಸ್ತೆ ಅಮ್ಮ. ನಮಸ್ಕಾರ ಗುರುಜಿ. 28 10 70 ಇಸ್ಪಿನ ಅಮ್ಮ. ಹೌದು ಗುರುಜಿ. ಬೆಳಗ್ಗೆ ನಾವು ಹುಟ್ಟಿರೋದು. ಬೆಳಗ್ಗೆ. ಹೌದು ಗುರುಜಿ. ಎಷ್ಟೊತ್ತಿಗೆ ಅಮ್ಮ? ಆಫೀಸ್ ಅಲ್ಲಿ ಸ್ವಲ್ಪ ಕಿರಿಕಿ ಮಾಡ್ತಿದ್ದಾರೆ ಗುರುಜಿ, ಅಷ್ಟೊಂದು ಏರಿಯಾ ಒಳ್ಳೇದೇನಲ್ಲ. ಗೌರ್ಮೆಂಟ್ ಕೆಲಸನ ಖಾಸಗಿ ಕೆಲಸದಲ್ಲಿ ಇದ್ದಾರಮ್ಮ? ಪ್ರೈವೇಟ್ ಕಂಪನಿ ಗುರುಜಿ. ಒಂದು ಕೆಲಸ ಮಾಡ್ಕೋಬಹುದಮ್ಮ, ಇವ್ರಿಗೆ ದಶಮ ಸ್ಥಾನಾಧಿಪತಿ ಬುಧಾಗಿರ್ತಾನೆ, ದಶಮಾಧಿಪತಿ ಬಹಳ ಯೋಗ ಕಾರಕರಾಗಿರ್ತಾನೆ, ಆದರೆ ಆ ದಶಮಾಧಿಪತಿ ನೀಚ ರವಿಯ ಜೊತೆ ಇದ್ದಾನೆ, ಮತ್ತೆ ದಶಮ ಸ್ಥಾನದಲ್ಲಿ ಕುಜ ಇದ್ದಾನೆ. ದಶಮದಲ್ಲಿ ಕುಜ ಇದ್ರೆ ಒಳ್ಳೇದು, ಏನೋ ಒಳ್ಳೆಯ ಅಧಿಕಾರ ಸ್ಥಾನ ಸಿಗುತ್ತೆ ಅಂತ ಹೇಳುತ್ತೆ. ಆದರೆ ಅಲ್ಲಿ ಕುಜ ಜಾತಕದಲ್ಲಿ ದಶಮದಲ್ಲಿ ಅಂದರೆ 10ನೇ ಮನೆಯಲ್ಲಿ ಉದ್ಯೋಗ ಸ್ಥಾನ ಕರ್ಮಸ್ಥಾನ ಅಂತ ಹೇಳ್ತೀವಿ ಕೆಟ್ಟಿದ್ದಾನೆ. ಈಗ ಇರುವಂಥ ಕೆಲಸ ಬಿಟ್ಟು ಅಥವಾ ಇನ್ನೊಂದು ಕಡೆ ಬೇರೆ ಕಡೆ ವರ್ಗಾವಣೆ ಅಥವಾ ಯಾವುದಾದ್ರೂ ಬದಲಾವಣೆ ಮಾಡಿಕೊಂಡ್ರೇನು ಅಲ್ಲಿನೂ ಸಮಸ್ಯೆಗಳು ಸತತವಾಗಿ ಸದಾಕಾಲ ಇರುತ್ತೆ ಅಂತ ಹೇಳುತ್ತೆ. ಸೊ ಇದನ್ನು ನಾವು ಆ ಶತ್ರುತ್ವವನ್ನು ಕಡಿಮೆ ಮಾಡ್ಕೋಬೇಕು, ಸಮಸ್ಯೆಗಳಿಂದ ಈಚೆ ಬರಬೇಕು ಅಂತ ಹೇಳಿದ್ರೆ ಒಂದು ಕೆಲಸ ಮಾಡ್ಕೋಬೋದಮ್ಮ, ಎರಡು ವಿಚಾರವನ್ನು ತಿಳ್ಕೊಳ್ಳಿ. ಪ್ರತಿ ಅಷ್ಟಮಿ ಅಥವಾ ಭಾನುವಾರ
ಭಾನುವಾರ ಇವತ್ತು ರಾಹುಕಾಲದಲ್ಲಿ ಒಂದು ಕಾಲಭೈರವನ ಪ್ರಾರ್ಥನೆ ಅಥವಾ ದೇವಸ್ಥಾನ ಸಮೀಪ ಇದ್ರೆ ಹೋಗಿ ಒಂದು ಅರ್ಚನೆ ಮಾಡಿಸೋದು, ಅಥವಾ ಕೆಲವು ದೇವಸ್ಥಾನಗಳು ಕಾಲಭೈರವ ಒಂದು ಸಮೀಪ ಇರೋದಿಲ್ಲ. ಶ್ವಾನಗಳು ಅವನೇ ಕಾಲಭೈರವ ಅಂದರೆ ನಾಯಿಗಳಿಗೆ ಏನಾದರೂ ಆಹಾರ ಅಥವಾ ಅಷ್ಟಕವನ್ನು ಕೇಳುವಂಥದ್ದು ಇದು ಮಾಡಬಹುದು. ಇನ್ನು ಜಾತಕಕ್ಕೆ ಸೂಚಿತವಾಗಿ ಪರಿಹಾರವನ್ನು ಏನು ಮಾಡ್ಕೋಬಹುದು ಅಂತ ಹೇಳಿದ್ರೆ, ಇವರ ಲೆಕ್ಕಾಚಾರದಲ್ಲಿ ಇವರಿಗೆ ಸಾಧ್ಯವಾದಷ್ಟು ಸಹ ಈ ಪಚ್ಚೆನ ಎಮರಾಲ್ಡ್ ಕೊನೆಯ ಬೆರಳಿಗೆ ಧಾರಣೆ ಮಾಡಿಕೊಳ್ಳುವಂಥದ್ದು, ಅವರ ಜನ್ಮ ನಕ್ಷತ್ರ ದಿವಸ ಅಸ್ತ ನಕ್ಷತ್ರ ದಿವಸ ಸಾಧ್ಯವಾದಷ್ಟು ಸಹ ಲಕ್ಷ್ಮೀ ನರಸಿಂಹನ ದೇವಸ್ಥಾನಕ್ಕೆ ಹೋಗೋದು ಅಸ್ತ ಆಗ್ಬೋದು ಅಥವಾ ಸ್ವಾತಿ ನಕ್ಷತ್ರ ಆಗಬಹುದು. ಅಂಥ ಸಂದರ್ಭದಲ್ಲಿ ಹೋಗಿ ಒಂದು ಅರ್ಚನೆ ಒಂದು ಹೆಸರು ಕಾಳನ್ನು ದಾನ ಕೊಡುವಂಥದ್ದು ಪೂಜೆ ಮಾಡಿ, ಯಾಕಂದರೆ ದಶಮಾಧಿಪತಿ ಬುಧ ಆಗಿರ್ತಾನೆ. ಸೊ ಹಾಗಾಗಿ ಲಕ್ಷ್ಮೀ ನರಸಿಂಹನ ಕುಜಾ ದಶಮದಲ್ಲಿರೋದ್ರಿಂದ ಅಧಿದೇವತೆಗಳು ಪ್ರತಿದೇ ದೇವತೆಗಳು ಅಂತ ಹೇಳ್ತೀವಿ, ಹೋಗಿ ಒಂದು ಅರ್ಚನೆ ಮಾಡಿಸುವಂಥದ್ದು ಸತತವಾಗಿ ರೂಢಿ ಇಟ್ಕೊಂಡ್ರೆ ಈ ಬರುವಂತಹ ಉದ್ಯೋಗದಲ್ಲಿ ತೊಂದರೆಗಳು ಇವೆಲ್ಲ ಕಡಿಮೆ ಆಗುತ್ತೆ. ಭಾಳ ಜನ ಇವೆಲ್ಲ ಮಾಡಲಿಕ್ಕಾಗೋದಿಲ್ಲ, ಟೈಮ್ ಇರಲ್ಲ, ಬೆಳಗ್ಗೆ ಎದ್ದರೆ ಹೋಗ್ತಾರೆ. ಒಂದು ಗುರುಗಳೇ ನೀವು ಹೇಳ್ತೀರ ಒಂದು 3 ತಿಂಗಳು ಮಾಡ್ಬೋದು, ಹೆಂಗೆ ಗುರುಗಳೇ 10 ವರ್ಷ ಮಾಡೋಕ್ಕಾಗುತ್ತೆ, 5 ವರ್ಷ ಹೆಂಗೆ ಮಾಡೋಕ್ಕಾಗುತ್ತೆ ಅಂತ ಹೇಳ್ತಾರೆ. ಅಂಥ ಸಂದರ್ಭದಲ್ಲಿ ಈ ಕೆಲವು ಕೆಲಸದಲ್ಲಿ ಈ ಸರ್ಕಾರಿ ಕೆಲಸದಲ್ಲಿ ಉನ್ನತ ಅಧಿಕಾರಿಗಳಿದ್ದಾರೆ, ಎಷ್ಟೋ ಜನ ಅವ್ರಿಗೆ ಕಿರಿಕುಳ ಮೇಲೆ ಅಧಿಕಾರಿಗಳಿಂದ ಮಿನಿಸ್ಟ್ರ್ಗಳಿಂದ ಅಥವಾ ಜನಗಳಿಂದ ಈಗ ASO KS ಅಂತೆಲ್ಲ ಓದಿರ್ತಾರೆ, ಅಲ್ಲೆಲ್ಲ ಕಿರಿಕಿರಿ ಇದ್ದೇ ಇರುತ್ತೆ. ತಹಸೀಲ್ದಾರ್ ಆಗಿರ್ತಾರೆ ಅಥವಾ ಇನ್ಯಾವುದೋ ಗುಮಾಸ್ತ ಕೆಲಸ ಇರ್ತಾರೆ ಅಥವಾ BTS ಕಂಡಕ್ಟರ್ ಆಗಿರ್ತಾರೆ ಅಥವಾ ಇನ್ಯಾವುದೋ ಕಂಪ್ನಿಯಲ್ಲಿ ಕೆಲಸ ಮಾಡ್ತಿರ್ತಾರೆ. ಅಂಥವ್ರಿಗೆ ಒಂದು ಯಂತ್ರವನ್ನು ಮಾಡಿಕೊಡ್ತೀವಿ, ಪರ್ಸಲ್ ಇಟ್ಕೊಳ್ಳೋದು, ಅಂದರೆ ಯಾರಿಗೂ ತೊಂದರೆ ಆಗಲ್ಲ, ಇವ್ರಿಗೆ ಒಳ್ಳೇದಾಗಲಿ, ಯಾರೂ ಶತ್ರುಗಳಾಗಬಾರ್ದು ಅಂಥೇಳಿ ನಾವು ಪ್ರತ್ಯಂಗಿರ ಹೋಮ ಹವನ ಇವೆಲ್ಲ ಮಾಡ್ತೀವಲ್ವಾ, ಅದಕ್ಕೆ ಯಂತ್ರಕ್ಕೆ ರಕ್ಷೆ ಕೆಲವೊಂದು ಎಲ್ಲ ಬರೆದು ಕೊಡ್ತಾ ಇದ್ದೀವಿ. ಅದು ಭಾಳ ಒಳ್ಳೆಯದು, ಒಂದು ನಿಮಗೆ ಒಂದು 50% ಕೆಲಸ ಆಗುತ್ತೆ ಅದರಿಂದ. ಸೊ ಹಾಗಾಗಿ ಅನುಕೂಲ ಆದರೆ ಬಂದು ತೆಗೆದುಕೊಳ್ಳಿ, ಇನ್ನು ನಾನು ಹೇಳಿರುವಂಥ ಸರಳವಾದಂಥ ಪರಿಹಾರವನ್ನು ಮಾಡಿಕೊಳ್ಳಿ, ಒಳ್ಳೇದಾಗುತ್ತೆ. ಓಕೆ, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಮತ್ತೊಬ್ರು ಕಾಲರ್ ಕೂಡ ರೆಡಿ ಇದ್ದಾರೆ ನೋಡೋಣ. ಮಂಜುಳಾ ಕರೆ ಮಾಡಿದರೆ, ನಮಸ್ತೆ ಅಮ್ಮ. ನಮಸ್ತೆ ಮ್ಯಾಮ್. ಯಾರ ಬಗ್ಗೆ ಕೇಳಬೇಕು? ಮಹಾಲಕ್ಷ್ಮಿ ಲೇಔಟ್ ಇಂದ ನಾವು ಕರೆ ಮಾಡ್ತಿರೋದು. ಓಕೆ, ನನ್ನ ಮಗನ ಬಗ್ಗೆ ಕೇಳಬೇಕಿತ್ತು ಮ್ಯಾಮ್. ಓಕೆ, ಅವ್ರ ಹೆಸರು ಮತ್ತೆ ಹುಟ್ಟಿದ ದಿನಾಂಕ ಸಮಯ ತಿಳಿಸಿ. ಹೆಸರು ದೀಕ್ಷಿತ್. ಹುಟ್ಟಿದ ದಿನಾಂಕ 1/7/2007. ಓಕೆ, ಹುಟ್ಟಿದ ಸಮಯ ಬೆಳಗ್ಗೆ 11:40ಕ್ಕೆ ಮ್ಯಾಮ್. ಓಕೆ, ಗುರುಜಿ ಅವರಿದ್ದಾರೆ ಅಮ್ಮ, ಮಾತನಾಡಿ, ಪ್ರಶ್ನೆ ಏನಿದೆ ಕೇಳಿ. ನಮಸ್ತೆ ಅಮ್ಮ. ನಿಮಗೂ ಕುಟುಂಬಕ್ಕೂ ಒಳ್ಳೇದಾಗ್ಲಿ. ಈ ಹುಡುಗ ಹುಟ್ಟಿರೋದು 1ನೇ ತಾರೀಕು 7ನೇ ತಿಂಗಳು 2007 ಬೆಳಗಿನ ಜಾವನ ಹುಟ್ಟಿರೋದು. ಬೆಳಗ್ಗೆ 11:40ಕ್ಕೆ. 11:40ಗೆ ಆ ಸಂದರ್ಭದಲ್ಲಿ ಯಾವ ನಕ್ಷತ್ರ ಲಗ್ನ ಕಾಂಬಿನೇಷನ್ಸ್ ಇರುತ್ತೆ ಅಂತ ಇರುತ್ತೆ ಲೆಕ್ಕಾಚಾರ. ಅದರಲ್ಲಿ ಭಾನುವಾರ ಪೂರ್ವ ಷಡ ನಕ್ಷತ್ರದಲ್ಲಿ ಜನನ. ಹೌದಮ್ಮ, ಧನಸು ರಾಶಿ. ಏನು ಓದ್ತಾ ಇದ್ದಾನೆ ಇವಾಗ? ಅವನು 10ನೇ ತರಗತಿ ವ್ಯಾಸಂಗ ಮಾಡ್ತಾ ಇದ್ದಾನೆ. ಓದೋದು ಹೆಚ್ಚು ನೆನಪಿಗೆ ಬರ್ತಾ ಇಲ್ಲ. ಎಕ್ಸಾಮ್ಸ್ ಪ್ರಿಪರೇಟರಿ ಮೊನ್ನೆ ಆಯ್ತು, ಈ ಪೇಪರ್ ಕೊಟ್ಟಾಗ ಅಷ್ಟೇ, ಓದಿದ್ದು ಯಾವ್ದು ನೆನಪಿಗೆ ಬರ್ತಾ ಇಲ್ಲ. ಹುಡುಗ ಹೆಚ್ಚು ಕೋಪ ಮಾಡ್ಕೊಂತಾನೆ. ಎಕ್ಸಾಮ್ ಆದ್ಮೇಲೆ ಅವ್ನು ಯಾವ ಸಬ್ಜೆಕ್ಟ್ ತಗೊಂಡ್ರೆ ಅವನು ಜೀವನದಲ್ಲಿ ಉನ್ನತಿ ಏಳಿಗೆ ಪಡಿಬಹುದು ಅಂತ? ಖಂಡಿತ ತಿಳಿಸ್ಕೊಡ್ತೇನೆ. ಹೆಚ್ಚು ಸಿಟ್ ಮಾಡ್ಕೊಂತಾನ ಜಾಸ್ತಿ? ಸಾಮಾನ್ಯವಾಗಿ ಮಕ್ಕಳಿಗೆ ಇವತ್ತಿನ ಮಟ್ಟಿಗೆ ಒಂದು ನಾನು ಪ್ರೆಸೆಂಟು ಜ್ಯೋತಿಷ್ಯದಲ್ಲಿ ಏನಿದೆ, ಆ ಗ್ರಹಗಳ ಫಲ ಹೇಗೆ ಕೊಡುತ್ತೆ, ರಾಹು ಫಲ ಹೇಗಿದೆ ಅಂತ ನಾನು ಹೇಳ್ತೇನೆ. ಆದರೆ ಮನೆ ವಾತಾವರಣ ಪ್ರಮುಖವಾದ ಮಕ್ಕಳ ಎಜುಕೇಷನ್ಗೆ ತೊಂದರೆ ಆಗುವಂಥದ್ದು ಇವತ್ತು ನಾವು ನೋಡ್ತಾ ಇದ್ದೀವಿ. ಯಾಕಂದರೆ ತಂದೆ ತಾಯಿ ಭಾಳ ಜನ ನೀವು ಗುರುಗಳೇ ಮಾಧ್ಯಮದಲ್ಲಿ ಹೇಳ್ತಾ ಇರ್ತಾರೆ, ಮದುವೆ ವಿಚಾರದಲ್ಲಿ ಮತ್ತು ಮಕ್ಕಳ ವಿಚಾರದಲ್ಲಿ ಹೇಳ್ತಾ ಇರ್ತಾರೆ, ಯಾವ ಸಬ್ಜೆಕ್ಟ್ ತೊಗೋಬಹುದು, ಅವ್ರಿಗೆ ಯಾವ್ದು ಆಗ್ಬರುತ್ತೆ ಮುಂದೆ ಫ್ಯೂಚರ್ ಅಂತ ಹೇಳಿ ಕೇಳಕ್ಕೆ ಬರ್ತಾ ಇರ್ತಾರೆ. ಅಲ್ಲಿ ಏನಾಗುತ್ತೆ, ಮನೆಯಲ್ಲಿ ಕಲಹಗಳು, ಗಂಡ ಹೆಂಡತಿ ಅಥವಾ ಯಾವುದೋ ಕಲಹಗಳು ಮಕ್ಕಳ ಮೇಲೆ ಪ್ರಭಾವ ಬೀಳುತ್ತೆ. ಮತ್ತು ಅದ್ರ ಜೊತೆಗೆ ಅವರು ಗುಣಲಕ್ಷಣಗಳಿಂದ ಏನಾಗುತ್ತೆ, ಹೆಚ್ಚು ಕೋಪ ಸಿಟ್ಟು ಜಾಸ್ತಿ ಇದ್ದಾಗ ಮೆಮೊರಿ ಲಾಸ್ ಆಗುತ್ತೆ, ಓದಿದ್ನೇ ಗಮನ ಇರೋದಿಲ್ಲ, ಏಕಾಗ್ರತೆ ಇರೋದಿಲ್ಲ. ಮತ್ತು ನಾವು ತಿನ್ನುವಂಥ ಆಹಾರ ಪದ್ಧತಿ, ಫುಡ್ ಐಟಮ್ಸ್ ಏನಿರುತ್ತೆ, ಇವಾಗೆಲ್ಲ ಫಾಸ್ಟ್ ಫುಡ್ ಅಂತ ಹೇಳ್ತೀವಿ, ಅವೆಲ್ಲ ಏನಾಗುತ್ತೆ. ಮತ್ತು ಯಾರಿಗನ್ನ ತರಕಾರಿಗಳು ಸೊಪ್ಪು ಇದೆಲ್ಲ ಮಕ್ಕಳು ಕೊಟ್ಟರೆ ತಿಂತಾರೆ, ಅದನ್ನೆಲ್ಲ ಮಾಡಿರುವಂತಹ ಆಹಾರವನ್ನು, ಅಯ್ಯೋ ನನಗೆ ಬೇಡ, ನನಗೆ ಚಾಕ್ಲೇಟು ಅದೇನೋ ಇದರಲ್ಲಿ ಮೈದಾ ಹಿಟ್ಟಲ್ಲಿ ಮಾಡಿರುವಂಥ ಕೆಲವು ಪದಾರ್ಥಗಳನ್ನು ಸೇವನೆ ಮಾಡೋದು ಜಾಸ್ತಿ ಗಮನ ಆಗಿದೆ. ಅವಾಗ ಏನಾಗುತ್ತೆ, ಬೆಳವಣಿಗೆ ಇರೋದಿಲ್ಲ. ಹೆಚ್ಚು ತರಕಾರಿಗಳು, ಸೊಪ್ಪು ಇಂತಹದ ಆಹಾರ ಪದ್ಧತಿ, ಬೆಂಡೆಕಾಯಿ ತೊಗೊಂಡಿರ್ತಾರೆ ಅದೇನೋ, ಅದು ಬೆಂಡೆಕಾಯಿ ತಿನ್ನೋದೇ ಇಲ್ಲ, ಬುದ್ಧಿಶಕ್ತಿ ಜಾಸ್ತಿ ಇರುತ್ತೆ. ಸೊ ಇವೆಲ್ಲ ಆಹಾರ ಪದ್ಧತಿಯನ್ನು ನಾವು ನೋಡ್ಕೋಬೇಕು. ಇನ್ನು ಜ್ಯೋತಿಷ್ಯದಲ್ಲಿ ಏನು ಮಾಡ್ಕೋಬೋದು ಅಂದರೆ, ಚತುರ್ಭಾವ ಅಂದರೆ ಲಗ್ನ ಬಂದು ಮಿಥುನ ಲಗ್ನ ಭಾಳ ಬುದ್ಧಿವಂತ ನೀವು ಗಮನಿಸ್ಕೋಬೋದು. ಓದಿದ ನೆನಪಿಲ್ಲ ಅನ್ನೋಂಥದ್ದು ಒಂದಷ್ಟೇ, ನೀವು ಒಂದು ಏನೋ ಒಂದು ಫೋನು ಅಥವಾ ಮನೆಯಲ್ಲಿರುವಂಥ ಎಲೆಕ್ಟ್ರಾನಿಕ್ ಐಟಮ್ ಕ್ಲೀನಾಗಿ ಹಿಂಗಮ್ಮ ಹೀಗೆ ಅಂತ ಹೇಳ್ಬಿಡ್ತಾನೆ. ಅಷ್ಟು ಬುದ್ಧಿವಂತ, ಅಷ್ಟು ಟ್ಯಾಲೆಂಟ್ ಇದೆ ನಿಮ್ಮ ಮಗ, ಆದರೆ ಏನು ಮೆಮೊರಿ ಲೆಸ್ ಆಗ್ತಾ ಇದೆ. ಕಾರಣ, ಚಂದ್ರ ವೀಕ್ ಆಗಿದ್ದಾನೆ. ಯಾವಾಗ ಚಂದ್ರ ವೀಕ್ ಆಗ್ತಾನೋ, ಮನಸ್ಸಿನ ಕಾರಕ, ಮಾತೃಕಾರಕ, ತಾಯಿಗೆ ಚಿಂತೆ, ಮಗ ಏನಪ್ಪ ಓದಿದ ನೆನಪಿಲ್ಲ, ಅಂಕಗಳು ಕಡಿಮೆ ತಗೊತಾ ಇದ್ದಾನೆ, ಈ ಥರ ಚಿಂತೆ ಆಗುತ್ತೆ.
ಇದಕ್ಕೆ ಒಂದು ಕೆಲಸ ಮಾಡಬಹುದು, ಈ ಹುಡುಗನಿಗೆ ಕನಕ ಪುಷ್ಯರಾಗ ಅಂತ ಒಂದು ಡಾಲರ್ ಬರುತ್ತೆ, ಅದನ್ನು ಕತ್ತೆಲ್ಲಾದರೂ ಹಾಕ್ಬೋದು ಅಥವಾ ಸೊಂಟಕ್ಕಾದರೂ ಕಟ್ಟಬಹುದು. ಅಯಗ್ರೀವ್ರ ಆರಾಧನೆ, ಅಯಗ್ರೀವ್ರ ಪ್ರಾರ್ಥನೆ ನಾವು ತಾಯ್ತ ಮಾಡಿಕೊಡ್ತಾ ಇದ್ದೀವಿ ಇವಾಗೆಲ್ಲ ಅಯಗ್ರೀವ್ರದ್ದು. ಸೊ ಅದನ್ನು ಕಟ್ಕೋಬೋದು, ಅದು ಪಾಸಿಟಿವ್ ವೈಬ್ರೇಷನ್ ಬರುತ್ತೆ. ಈ ಹುಡುಗನಿಗೆ ಟೀಚಿಂಗ್ ಲೈನ್ ಆಗಿಬರುತ್ತೆ, ಮತ್ತು ಹೆಚ್ಚು ಅಭಿವೃದ್ಧಿಗೋಸ್ಕರ ದಶಮ ಸ್ಥಾನದಲ್ಲಿ ಬುಧ ರವಿ ಕಾಂಬಿನೇಷನ್ಸ್ ಇದ್ದಾನೆ. ನೀವು ಮಾಡಿಸಿ ಭಾಳ ಉತ್ತಮವಾದಂಥ ಒಂದು ಅಧಿಕಾರಿ ಹಾಕ್ತಾನೆ, ಅಂದರೆ ಐ ಎ ಎಸ್ ಆಗ್ಬೋದು. ಇಲ್ಲಿ ಅಷ್ಟಮದಲ್ಲಿ ಕೊಂಚ ಸ್ವಕ್ಷೇತ್ರದಲ್ಲಿ ಇದ್ದರೆ ಐ ಪಿ ಎಸ್ ವಿಚಾರದಲ್ಲಿ ಸ್ವಲ್ಪ ಕಷ್ಟ ಆಗ್ಬೋದು. ಐ ಎ ಎಸ್ ಕೆ ಎಸ್ ಅಥವಾ ಮೆಡಿಕಲ್ ಕೊಡಿಸ್ಬಹುದು, ಇವೆಲ್ಲ ಅವನು ಓದಲಿಕ್ಕೆ ಸಾಧ್ಯ ಇರುತ್ತಮ್ಮ. ಓಕೆ, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು ಗುರುಜಿ. ಮತ್ತಷ್ಟು ಮಾತನಾಡೋಣ ವಿರಾಮದ ಬಳಿಕ. ವೀಕ್ಷಕರೇ, ಗುರುಜಿಯವರು ಇದೇ ತಿಂಗಳ ದಿನಾಂಕ 26ನೇ ತಾರೀಕು ಪ್ರತ್ಯಂಗಿರ ಹೋಮವನ್ನು ಕೂಡ ಹಮ್ಮಿಕೊಂಡಿದ್ದಾರೆ. ನೀವು ಕೂಡ ಹೋಮದಲ್ಲಿ ಪಾಲ್ಗೊಳ್ಳಬಹುದು. ಸಂಪರ್ಕಿಸಬೇಕಾದ ವಿಳಾಸ ಈ ರೀತಿ ಇದೆ, ನೋಟ್ ಮಾಡಿಕೊಳ್ಳಿ. ಪ್ರತ್ಯಂಗಿರ ಹೋಮ ಡಾಕ್ಟರ್ ಮಹರ್ಷಿ ಗುರುಜಿ ನೇತೃತ್ವದಲ್ಲಿ ದಿನಾಂಕ 26ನೇ ಗುರುವಾರದಂದು ಬೆಳಗ್ಗೆ 9 ಗಂಟೆಗೆ ಪ್ರತ್ಯಂಗಿರ ಹೋಮ ನಡೆಸಲಾಗುತ್ತದೆ. ಸ್ಥಳ ಗುರುಗುಂಟೆಪಾಳ್ಯ ಸತ್ಯನಾರಾಯಣ ಸ್ವಾಮಿ ದೇವಸ್ಥಾನದಲ್ಲಿ. ಪ್ರತ್ಯಂಗಿರ ಹೋಮಕ್ಕೆ ಸಂಪರ್ಕಿಸುವ ಸಂಖ್ಯೆ 9945322148. ಮಹರ್ಷಿ